ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಬಿಳಿಯಾದ ಕೂದಲನ್ನು 100% ಗ್ಯಾರಂಟಿಯಾಗಿ ಸಂಪೂರ್ಣವಾಗಿ ಬುಡದಿಂದಲೇ ಕಪ್ಪು ಮಾಡುವಂಥ ಮನೆ ಮದ್ದನ್ನು ಇವತ್ತು ಹೇಳ್ತೀನಿ. ಅದು ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗುವುದಿಲ್ಲ, ಪ್ಯೂರ್ ಆಗಿ ಪ್ರಕೃತಿದತ್ತವಾಗಿ ಬಂದಂತಹ ಎಲೆಗಳಿಂದ ತಯಾರಿಸಿದಂಥ ನ್ಯಾಚುರಲ್ ಆದಂಥ ಪ್ಯಾಕನ್ನು ನೀವು ಹಾಕ್ಕೊಂಡ್ರೆ ನಿಮ್ಮ ತಲೆ ಕೂದಲು ಸಂಪೂರ್ಣವಾಗಿ ಬಿಳಿದಿದ್ದು ಕಪ್ಪಾಗುತ್ತೆ. ಹಾಗಾದರೆ ಆ ಹೋಮ್ ರೆಮಿಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೀವು ವಿಡಿಯೋವನ್ನು ಎಂಡ್ವರೆಗೂ ನೋಡಬೇಕು, ಯಾಕಂದರೆ ಪರ್ಫೆಕ್ಟ್ ಆದಂಥ ರಿಸಲ್ಟ್ ಕೊಡುವಂಥ ಹೋಮ್ ರೆಮಿಡಿ ಇದಾಗಿದೆ. ಇದರಲ್ಲಿ ಎರಡು ವಿಧ ಬರುತ್ತೆ, ಅಂದರೆ ಎರಡು ದಿವಸವೂ ಸಹಿತ ನೀವು ಪ್ಯಾಕನ್ನು ಹಾಕ್ಕೋಬೇಕು. ಅದಕ್ಕೋಸ್ಕರ ಇಲ್ಲಿ ನಾವು ಫಸ್ಟು ಮೆಹಂದಿ ಪ್ಯಾಕನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಟೀ ಡಿಕಾಕ್ಷನನ್ನು ತಯಾರಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಟೀ ಪೌಡ್ರನ್ನು ಹಾಕಿ ಡಿಕಾಕ್ಷನ್ ತಯಾರಿ ಮಾಡ್ತಿದ್ದೀನಿ. ಚೆನ್ನಾಗಿ ಡಿಕಾಕ್ಷನ್ ಅದಾಗಬೇಕು ನೋಡಿ. ಇವಾಗ ಸೋಸ್ಕೊಳ್ಳೋಣ ನಾವು. ಈ ಟೀ ಡಿಕಾಕ್ಷನ್ ಕೂದಲು ಬೆಳೆಯಲು ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಮೆಹಂದಿ ಪೌಡ್ರಿಗೆ ನಾವು ಈ ಡಿಕಾಕ್ಷನನ್ನು ಮಿಕ್ಸ್ ಮಾಡೋದ್ರಿಂದ ಕೂದಲಿಗೆ ಒಳ್ಳೆ ಕಲರ್ ಬರುತ್ತೆ. ಇವಾಗ ನಾವು ಈ ಟೀ ಡಿಕಾಕ್ಷನ್ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ಇದನ್ನು ಮೆಹಂದಿ ಪೌಡ್ರಿಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಹಾತಿ ಮೆಹಂದಿ ಪೌಡ್ರ್ ತೊಗೊಂಡಿದ್ದೀನಿ. ನಿಮಗೆ ಇಷ್ಟವಾದಂಥ ಮೆಹಂದಿ ಪೌಡ್ರನ್ನ ನೀವು ತೊಗೋಬೋದು. ಅದು ನ್ಯಾಚುರಲ್ ಆಗಿರುವಂಥ ಮೆಹಂದಿ ಪೌಡ್ರನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ಸಿಂಗ್ ಮೆಹಂದಿ ಪೌಡ್ರ್ ಸಿಗುತ್ತೆ, ಮತ್ತು ಇನ್ನು ಬಂಜಾರ ಮೆಹಂದಿ ಪೌಡ್ರ್ ಸಿಗುತ್ತೆ. ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಕೂದಲಿನ ಅನುಸಾರವಾಗಿ ನೀವು ಮೆಹಂದಿ ಪೌಡ್ರನ್ನು ನೀವು ಹಾಕ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಮೆಹಂದಿ ಪೌಡ್ರನ್ನು ನಿಮಗೆ ತೋರಿಸ್ಲಿಕ್ಕೆ ಹಾಕ್ತಿದ್ದೀನಿ. ಅಂದರೆ ಜೆಂಟ್ಸಿಗೆ ಆಗೋಷ್ಟು, ಜೆಂಟ್ಸ್ ಕೂದಲಿಗೆ ಎಷ್ಟು ಬೇಕೋ ಅಷ್ಟು, ಒಂದು 2 ಸ್ಪೂನ್ ಮೆಹಂದಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ಟೀ ಡಿಕಾಕ್ಷನ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳೋದು. ನಮ್ಮ ಮಹಿಳೆಯರ ಕೂದಲು ತುಂಬ ಉದ್ದ ಇರುತ್ತೆ, ಅವರು ಇದಕ್ಕಿಂತ ಜಾಸ್ತಿ ಪೌಡ್ರನ್ನು ಹಾಕ್ಕೋಬೇಕು. ಒಂದು 5-6 ಸ್ಪೂನ್ ಮೆಹಂದಿ ಪೌಡ್ರ್ ಅವರಿಗೆ ಬೇಕಾಗತ್ತೆ, ಮತ್ತು 2 ಸ್ಪೂನ್ ಟೀ ಪೌಡ್ರು ಡಿಕಾಕ್ಷನ್ ಅವರಿಗೆ ಬೇಕಾಗ್ಬೋದು. ಅದಕ್ಕೋಸ್ಕರ ಒಂದು ವೇಳೆ ಕೂದಲು ತುಂಬ ಉದ್ದ ಇತ್ತು ಅಂತ ಅಂದರೆ 3 ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಡಿಕಾಕ್ಷನ್ ತಯಾರಿ ಮಾಡ್ಕೊಳ್ಳಿ. ಈ ಮೆಹಂದಿ ಪ್ಯಾಕನ್ನು ನೀವು ಯಾವಾಗ ತಯಾರಿ ಮಾಡಿ ಇಟ್ಕೋಬೇಕು ಅಂದರೆ, ನಾಳೆ ನೀವು ಮೆಹಂದಿ ಪ್ಯಾಕ್ ಹಾಕ್ಕೊತೀರ ಅಂದರೆ ಹಿಂದಿನ ದಿವಸನೇ ನೀವು ಮೆಹಂದಿ ಪ್ಯಾಕನ್ನು ತಯಾರಿ ಮಾಡಿ ಇಟ್ಕೋಬೇಕು. ಇಲ್ಲ ಅಂದರೆ ಮಾರ್ನಿಂಗ್ ನೀವು ತಯಾರಿ ಮಾಡಿ ಇಟ್ಕೊಂಡ್ರೆ ಈವ್ನಿಂಗ್ ಹಾಕಲಿಕ್ಕೆ ಬರುತ್ತೆ. ಅಂದರೆ ಸ್ವಲ್ಪ ಒಂದು 5-6 ಗಂಟೆನಾದ್ರೂ ಚೆನ್ನಾಗಿ ಇದು ನೆನೆಯಬೇಕು. ಅದಕ್ಕೋಸ್ಕರ ಇವಾಗ ನೋಡಿ, ಈ ಮೆಹಂದಿ ಪ್ಯಾಕ್ ತಯಾರಾಯ್ತಲ್ವ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ನೀವು ಹಿಂದಿನ ದಿವಸ ನೆನೆಸಿ ಇದನ್ನು ಪ್ಯಾಕ್ ತಯಾರಿ ಮಾಡಿ ಇಟ್ಕೊಂಡಿರ್ತೀರ, ಮಾರ್ನಿಂಗ್ ನೀವು ನಿಮ್ಮ ಕೂದಲಲ್ಲಿ ಒಂದು ಸ್ವಲ್ಪನೂ ಎಣ್ಣೆ ಇರಬಾರ್ದು. ಚೂರು ಎಣ್ಣೆ ಇದ್ದರೂ ಪ್ಯಾಕ್ ಅಷ್ಟು ಚೆನ್ನಾಗಿ ಅಂಟೋದಿಲ್ಲ. ಅದಕ್ಕೋಸ್ಕರ ಕೂದಲಲ್ಲಿ ಸ್ವಲ್ಪ ಎಣ್ಣೆನೂ ಇರಬಾರ್ದು, ನಿಮ್ಮ ಕೂದಲು ತುಂಬ ಫ್ರೆಶ್ ಆಗಿರಬೇಕು. ಆ ಕೂದಲಿಗೆ ಈ ಪ್ಯಾಕನ್ನು ಹಾಕಬೇಕು ನೋಡಿ. ಮಾರ್ನಿಂಗ್ ಈ ಪ್ಯಾಕನ್ನು ಹಾಕಿ ನೋಡಿ, ಈ ಥರ ಎಲ್ಲ ನಿಮ್ಮ ಕೂದಲಿನ ಬುಡಕ್ಕೆ ನೀವು ಚೆನ್ನಾಗಿ ಎಲ್ಲ ಕೂದಲಿಗೂ ನೀವು ಪ್ಯಾಕನ್ನು ಹಾಕಬೇಕು. ನಿಮ್ಮ ಕೂದಲು ಒಂದು ವೇಳೆ ಲಾಂಗ್ ಇತ್ತು ಅಂದರೆ ಈ ರೀತಿ ನಾನೇ ಪ್ಯಾಕ್ ಹಾಕ್ತಾ ಇದ್ದೀನಿ ನೋಡಿ ಕೂದಲಿಗೆಲ್ಲ, ಈ ಥರ ಎಲ್ಲ ಅಪ್ಲೈ ಮಾಡಬೇಕು. ಇಡೀ ನಿಮ್ಮ ತಲೆ ಕೂದಲಿಗೆ ಅಪ್ಲೈ ಮಾಡಿದ್ಮೇಲೆ ಈ ಥರ ತುರ್ಬು ಹಾಕ್ಕೊಳ್ಳಿ. ಇಲ್ಲ ಯಾವ್ದಾದ್ರು ಹೇರ್ ಕ್ಯಾಪ್ ಬರುತ್ತಲ್ಲ ಅದನ್ನು ಬೇಕಾದರೆ ಹಾಕ್ಕೋಬೋದು. ನೀವು 1-2 ಗಂಟೆವರೆಗೂ ನಿಮ್ಮ ಪ್ಯಾಕನ್ನು ತಲೆಯಲ್ಲಿ ಹಾಗೆ ಇಟ್ಕೋಬೇಕು. ಹಾಗೆ ಇಟ್ಕೊಂಡು ತುಂಬ ಹೊತ್ತು ಇಟ್ಕೋಬೇಡಿ, 3-4 ಗಂಟೆ ಇಟ್ಕೋಬೇಡಿ. 1-2 ಗಂಟೆ ಆದರೆ ಸಾಕು. 2 ಗಂಟೆ ಆದಮೇಲೆ ನೀವು ಸೋಪು ಶಾಂಪು ಯಾವುದನ್ನು ಯೂಸ್ ಮಾಡಬಾರ್ದು, ಬರೀ ತಣ್ಣೀರಿನಿಂದ ನಿಮ್ಮ ಹೇರನ್ನು ವಾಶ್ ಮಾಡ್ಕೋಬೇಕು. ನೀವು ಮೆಹಂದಿ ಪ್ಯಾಕ್ ಹಾಕಿ ವಾಶ್ ಮಾಡಿದ ದಿನ ಕೂಡ ನೀವು ತಲೆಗೆ ಎಣ್ಣೆ ಹಾಕಬಾರ್ದು, ಮತ್ತು ಹೇರ್ ವಾಶ್ ಮಾಡಬೇಕಾದ್ರೆ ಶಾಂಪುನ ಯೂಸ್ ಮಾಡಬಾರ್ದು. 2 ಪಾಯಿಂಟ್ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೀವು ಮಾರನೇ ದಿವಸ ಕೂದಲು ಕಪ್ಪಾಗಬೇಕಲ್ಲ, ಫುಲ್ ಕಪ್ಪಾಗಬೇಕು ಅಂದರೆ ನೀವು ಇಂಡಿಗೋ ಪ್ಯಾಕನ್ನು ಹಾಕಬೇಕು. ಇಂಡಿಗೋ ಪೌಡ್ರ್ ಅಂತ ಹೇಳಿ, ಇದು ಪ್ಯೂರ್ ಆದಂಥ ನ್ಯಾಚುರಲ್ ಆಗಿ ಎಲೆಗಳಿಂದ ಇಂಡಿಗೋ ಲೀಫ್ ಅಂತ ಸಿಗತ್ತೆ, ಅದನ್ನು ಬೆಳೀತಾರೆ ನ್ಯಾಚುರಲ್ ಆಗಿ. ಈ ಇಂಡಿಗೋ ಲೀಫಿಂದನೇ ಮಾಡಿರುವಂತಹ, ಇಂಡಿಗೋ ಎಲೆಯಿಂದನೇ ತಯಾರಿ ಮಾಡಿದಂಥ ಪೌಡ್ರ್. ಇದರಲ್ಲಿ ಯಾವುದೇ ರೀತಿಯ ಮಿಕ್ಸ್ಡ್ ಆಗಲಿ ಕೆಮಿಕಲ್ ಆಗಲಿ ಇರೋದೇ ಇಲ್ಲ. ಇದರ ಪ್ಯಾಕನ್ನು ನಾವು ತಯಾರಿ ಮಾಡ್ಕೋಬೇಕು. ಇದು ತುಂಬಾ ಸಿಂಪಲ್ಲು. ಪೌಡ್ರ್ ಹಾಕ್ಕೊಂಡ್ರಾಯ್ತು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಂಡಿಗೋ ಪೌಡ್ರ್ ಹಾಕ್ಕೊಂಡ್ರಾಯ್ತು. ನೀರಿನಿಂದನೇ ನೀವು ಪೇಸ್ಟನ್ನು ತಯಾರಿ ಮಾಡ್ಕೊಂಡ್ರಾಯ್ತು. ಇನ್ನು ಯಾವುದೇ ರೀತಿಯ ಪದಾರ್ಥಗಳನ್ನು ಮಿಕ್ಸ್ ಮಾಡೋದೇನು ಬೇಡ, ಡೈರೆಕ್ಟಾಗಿ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಇಲ್ಲಿ ಒಂದು ನಾವು ನೆನಪನ್ನು ಇಟ್ಕೋಬೇಕು, ತುಂಬ ಜನ ಇಂಡಿಗೋ ಪೌಡ್ರನ್ನು ಹಾಕ್ಕೋಬೇಕಾದ್ರೆ ಏನು ಮಾಡ್ತಾರೆ, ಇಂಡಿಗೋ ಪೌಡ್ರ್ ಈ ಥರ ನೀರು ಹಾಕ್ಬಿಟ್ಟು ಇಲ್ಲ ಏನೋ ಟೀ ಡಿಕಾಕ್ಷನ್ ಅದು ಇದು ಹಾಕಿ ಮಿಕ್ಸ್ ಮಾಡಿ ಅದನ್ನು 1-2 ಗಂಟೆ ಹಾಗೆ ಇಡೋದು, ಇಲ್ಲ ನೈಟೇ ಇದನ್ನು ಕಲಸಿಟ್ಟು ಮಾರ್ನಿಂಗ್ ಹಾಕ್ಕೊತಾರೆ. ಆವಾಗ ಹೇರ್ ಕಲರ್ ಬರೋದೇ ಇಲ್ಲ, ಹೇರ್ ಬ್ಲ್ಯಾಕ್ ಆಗೋ ಚಾನ್ಸೇ ಇಲ್ಲ. ಆದರೆ ಇಂಡಿಗೋ ಪೌಡ್ರ್ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ, ನಾವು ಈ ಪೌಡ್ರನ್ನ ತಕ್ಷಣ ನಾವು
ನಾವು ಈ ಪೌಡರ್ ಮಿಕ್ಸ್ ಮಾಡ್ತೀವಲ್ಲ ತಕ್ಷಣ ಮಿಕ್ಸ್ ಮಾಡಿದ ತಕ್ಷಣ ನಾವು ಅಪ್ಲೈ ಮಾಡ್ಕೋಬೇಕು. ಈ ಥರ ನೀವು 1 ಗಂಟೆ ಇಡೋದು ಇಲ್ಲ 1 ನೈಟ್ ಹಾಗೆ ಇಟ್ಟರೆ ಅದು ಕಲರು ತನ್ನಷ್ಟಕ್ಕೆ ತಾನೇ ಬಿಟ್ಬಿಡುತ್ತೆ, ಬೇಗ ಕಲರ್ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನೀವು ಪೌಡ್ರ್ ಕಲಸಿಟ್ಟ ತಕ್ಷಣ ಬ್ಲ್ಯಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಮಿಕ್ಸ್ ಮಾಡಿದ ತಕ್ಷಣವೇ ನಿಮ್ಮ ಹೇರಿಗೆ ಅಪ್ಲೈ ಮಾಡೋದ್ರಿಂದ ಆ ಬ್ಲ್ಯಾಕ್ ಆಗುವಂಥ ಪ್ರೋಸೆಸ್ಸು ನಿಮ್ಮ ಕೂದಲೊಳಗೆ ಸ್ಟಾರ್ಟ್ ಆಗಿಬಿಡುತ್ತೆ. ತುಂಬ ಹೊತ್ತು ನೀವು ಅದನ್ನಿಟ್ಟು ಎಲ್ಲ ಬ್ಲ್ಯಾಕ್ ಆದಮೇಲೆ ಅಪ್ಲೈ ಮಾಡಿದ್ರೆ ಆಲ್ರೆಡಿ ಅದು ಬ್ಲ್ಯಾಕ್ ಆಗುವಂತಹ ಪ್ರೋಸೆಸ್ ಅಂದರೆ ಆ ಕ್ರಿಯೆ ಅಂತೀವಲ್ಲ ಅದು ಆಲ್ರೆಡಿ ಆಗಿಬಿಟ್ಟಿರುತ್ತೆ. ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿದ್ರೂ ಅದು ಬ್ಲ್ಯಾಕ್ ಆಗೋದಿಲ್ಲ. ಅದಕ್ಕೋಸ್ಕರ ಇಂಡಿಗೋ ಪೌಡ್ರ್ ವಿಷಯದಲ್ಲಿ ಮಾತ್ರ ನೀವು ಅದನ್ನು ತೊಗೊಂಡು ಬಂದ ತಕ್ಷಣ ಈ ಥರ ನೋಡಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ನೀರಾಕಿ ಜಸ್ಟ್ ನೀರನ್ನು ಹಾಕಿ ನೀವು ಮಿಕ್ಸ್ ಮಾಡಿ ತಕ್ಷಣ ನಿಮ್ಮ ಹೇರಿಗೆ ಇದನ್ನು ಅಪ್ಲೈ ಮಾಡಬೇಕು. ತುಂಬ ಜನ ನನಗೆ ಕಮೆಂಟ್ಸ್ ಹಾಕಿದ್ದಾರೆ, ಮೇಡಮ್ ನಮ್ಮ ಕೂದಲು ಕಪ್ಪಾಗಿಲ್ಲ, ನೀವು ಹೇಳಿದ್ದೆ ಸುಳ್ಳು, ಹಾಗೆ ಹೇಗೆ ಅಂತೇಳಿ. ನೀವು ಈ ವಿಧಾನವನ್ನು ಮಾಡಬೇಕು. ನಾವಲ್ಲಿ ಹೇಳಿರ್ತೀವಿ ನೀವು ಯಾವಾಗೋ ಕಲಿಸಿರ್ತೀರಾ, ಇಲ್ಲ ಇನ್ನೂ ಒಂದು ಮಿಸ್ಟೇಕ್ ಆಗುತ್ತೆ. ಇಂಡಿಗೋ ಪೌಡ್ರು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ಅಂದರೆ, ನೀವು ತುಂಬ ಹಳೆಯದಾದ ಇಂಡಿಗೋ ಪೌಡ್ರ್ ಯೂಸ್ ಮಾಡಿದ್ರೂ ನಿಮ್ಮ ಕೂದಲು ಬ್ಲ್ಯಾಕ್ ಆಗೋದಿಲ್ಲ. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಇವಾಗ ನೀವು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡಿರ್ತೀರ, ಅದನ್ನು ಕರೆಕ್ಟಾಗಿ ನೀವು ಪ್ಯಾಕ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಯೂಸ್ ಮಾಡಿದರೆ ಅದು ನೀಟಾಗಿ ಪ್ಯಾಕ್ ಮಾಡಿ ಡಬಲ್ ಕವರ್ ಹಾಕಿಡಬೇಕು. ಸ್ವಲ್ಪ ಗಾಳಿ ಹೋಯಿತು ಹಾಗೆಲ್ಲ ಆಯಿತು ಅಂದರೆ ಮತ್ತೆ ಕಲರ್ ನಿಮ್ಮ ಕೂದಲಿಗೆ ಅಂಟೋದಿಲ್ಲ. ಮೂರನೇದೇನಪ್ಪ ಅಂದರೆ, ನೀವು ಅದರಲ್ಲಿ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ, ಎಕ್ಸ್ಪೈರ್ ಡೇಟ್ ಇದಿರುತ್ತೆ, ಅದನ್ನು ನೀವು ನೋಡಿ ತೊಗೊಂಬರ್ಬೇಕು. ಒಂದು ವೇಳೆ ಡೇಟ್ ಆಯಿತು ಅಂದರೆ 1 ಡೇ ಆದ್ರೂ ಕಲರ್ ಬರೋದಿಲ್ಲ. ಇಷ್ಟು ನೀವು ಗಮನದಲ್ಲಿಟ್ಕೋಬೇಕು. ಇನ್ನೊಂದು ಪಾಯಿಂಟ್ ಏನಂದರೆ, ನಿಮ್ಮ ಕೂದಲಲ್ಲಿ ಸ್ವಲ್ಪನೂ ಎಣ್ಣೆ ಇರಬಾರ್ದು. ಒಂದು ವೇಳೆ ಎಣ್ಣೆ ಇತ್ತು ಅಂದರೆ ಈ ಇಂಡಿಗೋ ಪೌಡರ್ ನಿಮ್ಮ ತಲೆಗೆ ಅಂಟೋದಿಲ್ಲ, ಬ್ಲ್ಯಾಕ್ ಆಗೋದಿಲ್ಲ. ಇಲ್ಲಿ ನೋಡಿ ನಾನು ಫ್ರೆಶ್ ಆದಂಥ ಇಂಡಿಗೋ ಪೌಡ್ರನ್ನ ಪ್ಯಾಕ್ ಮಾಡಿದ್ದೀನಿ. ಇಲ್ಲಿ ನೋಡಿ ಇದು 1 ಗಂಟೆ ಹಿಂದಿಂದು, ಸ್ವಲ್ಪ ಒಂದು 1/2 ಗಂಟೆ ಆದರೂ ಕಲರಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಇಂಡಿಗೋ ಪೌಡ್ರದ್ದು. ಅದಕ್ಕೋಸ್ಕರ ನೀವು ಯಾವಾಗ ಪ್ಯಾಕ್ ಪ್ರಿಪೇರ್ ಮಾಡ್ತಿರೋ ತಕ್ಷಣ ನಿಮ್ಮ ಹೇರಿಗೆ ಇದನ್ನು ಇಂಡಿಗೋ ಪೌಡ್ರ್ ಪ್ಯಾಕನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಆವಾಗ ನಿಮಗೆ ಕೂದಲು ಬ್ಲ್ಯಾಕ್ ಕಲರ್ ಬರುತ್ತೆ. ಇವಾಗ ನೋಡಿ ಈ ಪ್ಯಾಕ್ ತಯಾರಾಯ್ತಲ್ಲ, ಇದನ್ನು ಈ ಥರ ನೀವು ನಿಮ್ಮ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು 1-2 ಗಂಟೆ ನಿಮ್ಮ ತಲೆಯಲ್ಲಿ ಇರಲಿ. ಆಮೇಲೆ ನೀವು ಯಾವುದೇ ರೀತಿಯ ಮತ್ತೆ ಶಾಂಪೂನಾಗಲಿ ಸೋಪನ್ನಾಗಲಿ ಯಾವುದನ್ನು ಹಚ್ಚದೆ ಹಾಗೆ ಬರೀ ನೀರಿನಿಂದ ನಿಮ್ಮ ಹೇರನ್ನು ವಾಶ್ ಮಾಡ್ಕೋಬೇಕು. ಮಾರನೇ ದಿವಸ ನೀವು ಬೇಕಾದರೆ ಕೂದಲಿಗೆ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಮತ್ತೆ ಶಾಂಪೂದಿಂದ ಬೇಕಾದ್ರೆ ನೀವು ಹೇರ್ ವಾಶ್ ಮಾಡ್ಕೋಬೋದು. ನೀವು ಯಾವುದೇ ಪ್ಯಾಕನ್ನು ಹಾಕಿದರೂ ಸಹಿತ ನೀವು ಆ ದಿನ ಮಾತ್ರ ಶಾಂಪೂ ಆಗಲಿ ಸೋಪಿನಿಂದ ಹೇರ್ ವಾಶ್ ಮಾಡಬಾರ್ದು. ಒಂದು ದಿವಸ ನೀವು ಹಾಗೆ ಕೂದಲನ್ನು ಬಿಡಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೂದಲು ಕಪ್ಪಾಗಬೇಕು ಅಂದರೆ ಇಲ್ಲಿ 2 ದಿನದ ವಿಧಾನವನ್ನು ನಾನು ಇಲ್ಲಿ ಹೇಳಿದ್ದೀನಿ. ಫಸ್ಟ್ ಡೇ ಮೆಹಂದಿ ಪ್ಯಾಕ್ ಹಾಕ್ಕೋಬೇಕು, ನೆಕ್ಸ್ಟ್ ಡೇ ನೀವು ಇಂಡಿಗೋ ಪ್ಯಾಕನ್ನು ಸಹಿತ ಹಾಕ್ಕೋಬೇಕು. ಆದರೆ ನೀವು ಯಾವುದೇ ರೀತಿ ಹೇರ್ ವಾಶ್ ಮಾಡಬೇಕಾದ್ರೆ ಶಾಂಪೂ ಆಗಲಿ ಸೋಪನ್ನು ಯೂಸ್ ಮಾಡಬಾರ್ದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದು ಮರಿಲೇಬೇಡಿ. ಫ್ರೆಂಡ್ಸ್, ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.